ಎಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಪ್ರತಿದಿನದಂತ ಇವತ್ತು ಕೂಡ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ನ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋತಾ ಹೋಗೋಣ. ಫೈನ್. ಇವತ್ತು ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ ನಿಮಗೆ, ಇಂಟರಾಕ್ಷನ್ ಸಿಗೋದಿಲ್ಲ. ಸಂಡೇನ ಮತ್ತೆ ಲೈವ್ ಕ್ಲಾಸ್ಗಳನ್ನ ಮಾಡ್ಕೋತಾ ಹೋಗೋಣ. ಪ್ರತಿದಿನ 6 ಗಂಟೆ ಕ್ಲಾಸ್ ಇರುತ್ತೆ, ಪ್ರತಿದಿನ 6 PM ಕ್ಲಾಸ್ ಇರುತ್ತೆ. ಎಲ್ಲ ಸ್ನೇಹಿತರು ಕೂಡ ಅಟೆಂಡ್ ಮಾಡಿ. ಪಾರ್ಟ್ 17 ಇವತ್ತು ನೋಡ್ಕೋತಾ ಇದೀವಿ. ಆಲ್ರೆಡಿ 16 ಪಾರ್ಟ್ಸ್ ಕಂಪ್ಲೀಟ್ ಆಗಿದೆ. ರೆಕಾರ್ಡ್ ಆಗಿರೋ ವಿಡಿಯೋಸ್ಗಳು ಸಿಗುತ್ತೆ, ಎಲ್ಲರೂ ಕೂಡ ಹೋಗಿ ನೋಡಿ. ಸಂಜಯ್ ಕುಮಾರ್ ಯಶ್ಪಿಂತ ನನ್ನ ಹೆಸರು. ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಕೂಡ ಹೌದು. ಹಾಗೂ ನನಗೆ CSE ಆಸ್ಪಿರೆಂಟ್ಸ್ಗೆ ಟೀಚಿಂಗ್ ಮತ್ತು ಮೆಂಟರಿಂಗ್ ಮಾಡೋದ್ರಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ನಾನು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಟೀಚ್ ಮಾಡ್ತಾ ಇದ್ದೀನಿ. ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ 30ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ಟೀಚ್ ಮಾಡ್ತಾ ಇದ್ದಾರೆ. 40ಕ್ಕಿಂತ ಹೆಚ್ಚಿನ ಕ್ಯಾಟಗರಿಗಳಿಗೆ ಟೀಚಿಂಗ್ ನಡೀತಾ ಇದೆ. ಓಕೆನಾ? ಆರಾಮಾಗಿ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸಹಾಯದಿಂದ ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು. ಸಂಜಯ್ ಲೈವ್ ಅನ್ನ ರೆಫರ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದ್ರೆ 10% ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮೇಲೆ. ಸಪರೇಟ್ KS ಮತ್ತೆ FDA SDA ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಓಕೆನಾ? ಹಾಗೂ PSI ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಎರಡರಲ್ಲಿ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಾನು. ಓಕೆನಾ? ಇವತ್ತಿನ ಫಸ್ಟ್ ಕ್ವಶನ್ ಅನ್ನ ನೋಡ್ಕೋಣ. ಇವತ್ತಿನ ಫಸ್ಟ್ ಕ್ವಶನ್ ನೋಡ್ಕೋಣ. ಕಿಡ್ನಿ ಸ್ಟೋನ್ ಏನಾಗಿದೆ ಅಂದ್ರೆ, ಕಿಡ್ನಿ ಸ್ಟೋನ್ ಅಲ್ಲಿ ಇರುವಂತಹ ಕೆಮಿಕಲ್ ಕಾಂಪೋಸಿಷನ್ ಏನು? ಕಿಡ್ನಿ ಸ್ಟೋನ್ ಅಂದ್ರೆ ಯಾವ ಕೆಮಿಕಲ್ ಇರುತ್ತೆ ಅಂತ ಕೇಳ್ತಾ ಇದಾರೆ. ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ನೈಟ್ರೇಟ್, ರಾಕ್, ಆಲ್ ಆಫ್ ದೇವ್. ರಾಕ್ ತರ ಇರುತ್ತೆ, ಚಿಕ್ಕ ಚಿಕ್ಕ ಕಲ್ಲಿನ ಹರಳುಗಳ ಫಾರ್ಮಲ್ ಇರುತ್ತೆ, ಆದ್ರೆ ರಾಕ್ ಅಲ್ಲ ಅದು. ಯಾವ ಕೆಮಿಕಲ್ ಇರುತ್ತೆ? ಕಿಡ್ನಿ ಸ್ಟೋನ್ ಆದ್ರೆ ಸಿಂಪಲ್ ಆಗಿ ನೋಡಿ, ಕ್ಯಾಲ್ಸಿಯಂ ಅಲ್ಲಿ ಅಲ್ಲ ಸಾರಿ, ಟೊಮ್ಯಾಟೋದಲ್ಲಿ ಯಾವ ಆಸಿಡ್ ಇರುತ್ತೆ? ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಟೊಮ್ಯಾಟೋವನ್ನ ಜಾಸ್ತಿ ತಿನ್ಬೇಡಿ, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರೋರು ಅಂತ ಹೇಳ್ತಾ ಇರ್ತಾರೆ. ನೀರು ಜಾಸ್ತಿ ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ಏನಕ್ಕೆ? ಟೊಮ್ಯಾಟೋ ಬೀಜದಲ್ಲಿ ಮತ್ತೆ ಸಿಪ್ಪೆಯಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನ ಫಾರ್ಮ್ ಮಾಡೋ ಕೆಪಾಸಿಟಿ ಇರುವಂತಹ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಓಕೆನಾ? ಕ್ಯಾಲ್ಸಿಯಂ ಆಕ್ಸಲೇಟ್ ಆಗಿದೆ ಕಿಡ್ನಿ ಸ್ಟೋನ್ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಲೇಟ್. ಆಯ್ತಾ? ಪೀಪಲ್ ಅಫೆಕ್ಟೆಡ್ ವಿತ್ ಮಂಗೋಲಿಸಂ ಹ್ಯಾವ್ ಡ್ಯಾಶ್ ಕ್ರೋಮೋಸೋಮ್ಸ್. ಮಂಗೋಲಿಸಂ ರೋಗಕ್ಕೆ ತುತ್ತಾದವರಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳ್ತಾ ಇದಾರೆ. ಹೆಲ್ದಿ ಹ್ಯೂಮನ್ ಬೀಯಿಂಗ್ ಅಲ್ಲಿ, ಆರೋಗ್ಯವಂತ ಮನುಷ್ಯನಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ, 46 ಕ್ರೋಮೋಸೋಮ್ಸ್ ಇರುತ್ತೆ, ಅಥವಾ 23 pair ಆಫ್ ಕ್ರೋಮೋಸೋಮ್ಸ್ ಕಂಡು ಬರುತ್ತೆ. ಗೊತ್ತಿದೆ ನಮ್ಗೆ ಅಲ್ವಾ? 46 ಕೊಟ್ಟಿದ್ದಾರೆ, 23 ಕೊಟ್ಟಿದ್ದಾರೆ, 47 48 ಕೊಟ್ಟಿದ್ದಾರೆ. ಮಂಗೋಲಿಸಮ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಏನಂತ? ಡೌನ್ಸ್ ಸಿಂಡ್ರೋಮ್ ಅಂತ ಕರೀತಾರೆ. ಡೌನ್ಸ್ ಸಿಂಡ್ರೋಮ್ ಅಂದ್ಬಿಟ್ಟು, ಡೌನ್ ಸಿಂಡ್ರೋಮ್ ಅಂದ್ರೆ ತಿಳ್ಕೊಂಡಿದೀವಿ ಏನು, ಡೌನ್ ಆಗ್ತಾ ಇಲ್ಲ, ಕ್ರೋಮೋಸೋಮ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಡೌನ್ ಸಿಂಡ್ರೋಮ್ ಅಲ್ಲಿ ಕ್ರೋಮೋಸೋಮ್ ಸಂಖ್ಯೆ ಡೌನ್ ಆಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ಆಯ್ತಾ? ಹಾಗಾಗಿ ಕ್ರೋಮೋಸೋಮ್ ನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ಎಷ್ಟ್ ಹೆಚ್ಚಾಗ್ತಾ ಇದೆ? ಡೌನ್ಸ್ ಸಿಂಡ್ರೋಮ್ ಅನ್ನ 21st ಟ್ರೈಸೋಮಿ ಅಂತ ಕೂಡ ಕರೀತಾರೆ. ಏನಂತ? 21st ಟ್ರೈಸೋಮಿ ಅಂತ ಕೂಡ ಕರೀತಾರೆ. ಏನಿದು 21st ಟ್ರೈಸೋಮಿ ಅಂದ್ರೆ, 21ನೇ ಪೇರ್ ಜಾಗದಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮು ಪ್ರಿಂಟ್ ಆಗಿರುತ್ತೆ. ಹಾಗಾಗಿ ಈ ತೊಂದರೆ ಉಂಟಾಗಿರುತ್ತೆ. ಆಪ್ಷನ್ ಸಿ 46 ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಸಿ 46 ಸರಿಯಾದ ಉತ್ತರ ಆಗಿದೆ. ಮಂಗೋಲಿಸಮ್ ನ ಡೌನ್ ಸಿಂಡ್ರೋಮ್ ಅಂತ ಕೂಡ ಕರೀತಾರ. ಕುಬ್ಜ ದೇಹ, ಮೆಂಟಲಿ ಡೆವಲಪ್ ಆಗಿರೋದಿಲ್ಲ ಬ್ರೈನ್. ಓಕೆನಾ? ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಮಂಗೋಲಿಸಮ್ ಅಲ್ಲಿ. ಫಸ್ಟ್ ಸಕ್ಸಸ್ಫುಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ವಾಸ್ ಡನ್ ಬೈ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾರ್ಟ್ ಹೃದಯದ ಶಸ್ತ್ರಚಿಕಿತ್ಸೆ ಟ್ರಾನ್ಸ್ಪ್ಲಾಂಟ್ ಮಾಡಿದವ್ರು ಯಾರಂತ ಕೇಳ್ತಾ ಇದ್ದಾರೆ. ವಿಲಿಯಂ ರಾಟಿಜನ್, ಜೋನಾಸ್ ಸಾಲ್ಕ್, ಕ್ರಿಶ್ಚಿಯನ್ ಬರ್ನಾರ್ಡ್, ಬೋತ್ ಬಿ ಅಂಡ್ ಸಿ ಯಾರಾಗಿದ್ದಾರೆ? ಫಸ್ಟ್ ಟೈಮು ಹೃದಯವನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿರುವಂತವ್ರು, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿರುವಂತವ್ರು. ವಿಡಿಯೋ ಲೈವ್ ಆದ್ಮೇಲೆ ಎಲ್ಲ ಸ್ನೇಹಿತರು ಕೂಡ ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತಾರೆ. ಓಕೆನಾ? ಫಸ್ಟ್ ಸಕ್ಸಸ್ಫುಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂದ್ರ ಮಾಡಿರುವಂತವ್ರು ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಫಸ್ಟ್ ಸಕ್ಸಸ್ಫುಲ್ ಹೃದಯ ಕಸಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಆಯ್ತಾ? ಒಬ್ಬರಿಂದ ತೆಗ್ದಿನ ಒಬ್ಬರಿಗೆ ಹಾಕಿದ್ದಾರೆ. ವಿಲಿಯಂ ರಾಂಚನ್ ಅವ್ರು ಏನ್ ಮಾಡಿದ್ರು, ಎಕ್ಸ್ರೇ ಕಂಡುಹಿಡಿದಿದ್ದಾರೆ.
ವಿಲಿಯಂ ರಾಡ್ಜನ್ ಅವರು. ಜೋನಾಸ್ ಸಾಲ್ಕ್ ಅವ್ರು ಏನ್ ಮಾಡಿದಾರ, ಜೋನಾಸ್ ಸಾಲ್ಕ್ ಅವರು ಪೋಲಿಯೋ ವ್ಯಾಕ್ಸಿನ್ ಡಿಸ್ಕವರ್ ಮಾಡಿದಾರ. ಜೋನಾಸ್ ಸಾಲ್ಕ್ ಅವರು ವ್ಯಾಕ್ಸಿನ್ ಅಂದ್ರೆ ಏನು, ವ್ಯಾಕ್ಸಿನ್ ಅಂದ್ರೆ ವೀಕ್ ಆಗಿರುವ ಅಥವಾ ಸತ್ತಿರುವ ಪೋಲಿಯೋ ವೈರಸ್ ಅನ್ನ ಚಿಕ್ಕ ಮಗುಗೆ ಕೊಟ್ರ ಏನಾಗುತ್ತೆ, ಇಮ್ಯುನಿಟಿ ಡೆವಲಪ್ ಮಾಡ್ಕೊಳತ್ತ. ಲಸಿಕೆ ಅಂದ್ರೆ ಏನು, ಸತ್ತಿರುವ ಅಥವಾ ವೀಕ್ ಆಗಿರುವ ವೈರಸ್ ಅನ್ನ ಇಂಜೆಕ್ಟ್ ಮಾಡ್ತಾರೆ ಅಥವಾ ಕೊಡ್ತಾರ, ಅದರಿಂದ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಉಂಟಾಗತ್ತೆ. ಪೋಲಿಯೋ ವ್ಯಾಕ್ಸಿನ್ ಕಂಡಿಡಿದಾರ ಜೋನಾಸ್ ಸಾಲ್ಕ್ ಅವರು. ಕೆಮಿಕಲ್ ನೇಮ್ ಆಫ್ ಟಿಯರ್ ಗ್ಯಾಸ್, ಏನಾದ್ರೂ ಗಲಾಟೆ ಗಲಭೆಗಳು ಆದಾಗ ಟಿಯರ್ ಗ್ಯಾಸ್ ಅನ್ನ ಪೊಲೀಸ್ ಅವರು ಫೈರ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಫೈರ್ ಮಾಡ್ತಾರೆ ಹಾಕ್ತಾರ. ಟಿಯರ್ ಗ್ಯಾಸ್ ಇಂದ ಏನಾಗುತ್ತೆ, ಕಣ್ಣು ಇರಿಟೇಷನ್ ಉಂಟಾಗತ್ತೆ, ಕಣ್ಣೀರು ಬರುತ್ತೆ, ಕಣ್ಣು ಬಿಡೋದಕ್ಕಾಗೋದಿಲ್ಲ, ತೊಂದರೆ ಆಗತ್ತೆ. ಟಿಯರ್ ಗ್ಯಾಸ್ ಅಲ್ಲಿ ಇರುವಂತಹ ಕೆಮಿಕಲ್ ಯಾವ್ದು ಅಂತ ಕೇಳ್ತಾ ಇದ್ದಾರ. ಟಿಯರ್ ಗ್ಯಾಸ್ ಅಲ್ಲಿ ಇರುವಂತಹ ಕೆಮಿಕಲ್ ಯಾವುದು, ಬೆನ್ಸೈಲ್ ಬ್ರೋಮೈಡ್, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್, ನನ್ ಆಫ್ ದೋ ಏನಾಗಿದೆ, ಕೆಮಿಕಲ್ ಟಿಯರ್ ಗ್ಯಾಸ್ ಅಲ್ಲಿ ಕಂಡು ಬರುವಂತದ್ದು. ಟಿಯರ್ ಗ್ಯಾಸ್ ಅಲ್ಲಿ ಉಂಗುರದ ರೀತಿಯ ಸ್ಟ್ರಕ್ಚರ್ ಇರುವಂತಹ ಬೆನ್ಸೈಲ್ ಬ್ರೋಮೈಡ್ ಕೆಮಿಕಲ್ ಕಂಡು ಬರುತ್ತೆ. ಓಕೆನಾ, ಯಾವ ಕೆಮಿಕಲ್ ಕಂಡು ಬರುತ್ತೆ, ಬೆನ್ಸೈಲ್ ಬ್ರೋಮೈಡ್ ಕಂಡು ಬರುತ್ತೆ. ಬ್ಯಾಶ್ ಈಸ್ ಯೂಸ್ಡ್ ಆಸ್ ಪೆಸ್ಟಿಸೈಡ್, ಕೆಳಗೆ ಕೊಟ್ಟಿರೋದ್ರಲ್ಲಿ ಕೀಟನಾಶಕವಾಗಿ ಏನನ್ನ ಯೂಸ್ ಮಾಡ್ತಾರೆ, ಕೀಟನಾಶಕವಾಗಿ ಏನನ್ನ ಯೂಸ್ ಮಾಡ್ತಾರೆ, ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ, ಪೊಟ್ಯಾಶಿಯಂ ಸಲ್ಫರ್ ಎಂಡೋಸಲ್ಫಾನ್ ಆಲ್ ಆಫ್ ದೋ, ಯಾವ್ದನ್ನ ಕೀಟನಾಶಕವಾಗಿ ಉಪಯೋಗ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಯೋಚನೆ ಮಾಡಿ ಎಲ್ಲ ಸ್ನೇಹಿತರು ಕೂಡ ಅನ್ಸ್ ಮಾಡಿ. ಕೀಟನಾಶಕವಾಗಿ ಉಪಯೋಗ ಮಾಡುವಂಥದ್ದು ನೋಡಿ, ಗೊಬ್ಬರ ಗೊತ್ತು ನಮ್ಗೆ, ಎನ್ ಪಿ ಕೆ ಗೊಬ್ಬರವಾಗಿ ಯೂಸ್ ಮಾಡ್ತಾರೆ, ಸಾರಜನಕ, ಪೊಟ್ಯಾಶಿಯಂ, ಫಾಸ್ಫರಸ್ ಮತ್ತೆ ಪೊಟ್ಯಾಶಿಯಂ ಅನ್ನ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶಿಯಂ ಅನ್ನ ಗೊಬ್ಬರ ಯೂಸ್ ಮಾಡ್ತಾರೆ. ಪೊಟ್ಯಾಶಿಯಂ ಗೊಬ್ಬರ ಇದು, ಗೊಬ್ಬರವನ್ನ ಪೆಸ್ಟಿಸೈಡ್ ಆಗಿ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ. ಆಯ್ತಾ, ಸಲ್ಫರ್ ಕೂಡ ಪೆಸ್ಟಿಸೈಡ್ ಅಲ್ಲ, ಎಂಡೋಸಲ್ಫಾನ್ ಸರಿಯಾದ ಉತ್ತರ ಆಗಿದೆ. ಎನ್ ಪಿ ಕೆ ಅನ್ನ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಆಯ್ತಾ, ಬಿಗ್ಗೆಸ್ಟ್ ಪಾರ್ಟ್ ಆಫ್ ಹ್ಯೂಮನ್ ಬ್ರೈನ್ ಇಸ್, ಮನುಷ್ಯನ ಮೆದುಳಿನ ಅತಿ ದೊಡ್ಡ ಪಾರ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ತುಂಬಾ ಸಲ ಕ್ವಶನ್ ರಿಪೀಟ್ ಆಗಿದೆ, ಕೇಳ್ತಾ ಇರ್ತಾರ, ನೆನಪಲ್ಲಿ ಇಟ್ಕೊಳ್ಳಿ. ಮನುಷ್ಯನ ಮಿದುಳು ಮೇಜರ್ ಆಗಿ ಹೆಂಗ್ ಡಿವೈಡ್ ಮಾಡಿದಾರೆ ಗೊತ್ತಾ, ಫೋರ್ ಬ್ರೈನ್ ಅಥವಾ ಮುಮ್ಮೆದುಳು, ಮತ್ತೆ ಮಿಡ್ ಬ್ರೈನ್ ಮಧ್ಯಭಾಗದ ಮೆದುಳು, ಹಾಗೂ ಹೈಂಡ್ ಬ್ರೈನ್ ಹಿಮ್ಮೆದುಳು ಅಂತ ಡಿವೈಡ್ ಮಾಡಿದಾರೆ. ಆಯ್ತಾ, ಹೈಂಡ್ ಬ್ರೈನ್ ಅಲ್ಲಿ ಏನಿರುತ್ತೆ, ಸೆರೆಬೆಲಮ್ ಕಂಡು ಬರುತ್ತೆ, ಸೆರೆಬೆಲಮ್ ಅಥವಾ ಅನುಮಸ್ತಿಷ್ಕ ಅಂತ ಕರೀತಾರ. ಫೋರ್ ಬ್ರೈನ್ ಪಾರ್ಟ್ ಯಾವುದು ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ. ಫೋರ್ ಬ್ರೈನ್ ಅಥವಾ ಮುಮ್ಮೆದುಳು ಮನುಷ್ಯನ ಮೆದುಳಿನ ಅತಿ ದೊಡ್ಡ ಪಾರ್ಟ್ ಆಗಿದೆ. ಹ್ಯೂಮನ್ಸ್ ಬ್ರೈನ್ಸ್ ಬಿಗ್ಗೆಸ್ಟ್ ಪಾರ್ಟ್ ಯಾವ್ದಪ್ಪ, ದೊಡ್ಡ ಪಾರ್ಟ್ ಯಾವ್ದು ಅಂತ ಕೇಳಿದ್ರೆ ಸೆರೆಬ್ರಮ್ ಆಗಿದೆ, ಮುಮ್ಮೆದುಳು ಆಗಿದೆ, ಫೋರ್ ಬ್ರೈನ್ ಆಗಿದೆ. ಓಕೆನಾ, ಮೆಡಲ್ ಆಫ್ ಲಾಂಗೆಟ್ ಅಲ್ಲಿ ಕೆಳಗಡೆ ಕಂಡು ಬರುತ್ತೆ. ಕನ್ವಲ್ಯೂಷನ್ಸ್ ಇರುತ್ತೆ ಮೆದುಳಿನಲ್ಲಿ, ಕನ್ವಲ್ಯೂಷನ್ಸ್ ಕಂಡು ಬರುತ್ತೆ. ಅಕಾಡೆಮಿಗೆ ಇನ್ನು ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಆರಾಮಾಗಿ ಮನೆಯಲ್ಲೇ ಕೂತು ಪ್ರಿಪರೇಷನ್ ಮಾಡ್ಬೋದು. ಇವಾಗ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದೀರಲ್ವಾ ಯೂಟ್ಯೂಬ್ ಅಲ್ಲಿ, 20-20 ಮಿನಿಟ್ಸ್. ಇದೇ ರೀತಿ ಟಾಪಿಕ್ಗಳನ್ನ ಸಿಲೆಬಸ್ ನ ಪ್ರಕಾರ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಕೋಚಿಂಗ್ ನಡೀತಾ ಇದೆ. ಓಕೆನಾ, ಕೆ ಪಿ ಎಸ್ ಸಿ ಒಂದು ಕ್ಯಾಟಗರಿ, ಅಕಾಡೆಮಿಯಲ್ಲಿ ತುಂಬಾ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ನಡೀತಾ ಇದೆ. ಕೆ ಪಿ ಎಸ್ ಸಿ ಎಕ್ಸಾಮ್ ನ ಅಡಿಯಲ್ಲಿ, ಈ ಕ್ಯಾಟಗರಿ ಅಡಿಯಲ್ಲಿ 30ಕ್ಕಿಂತ ಹೆಚ್ಚಿನ ಎಜುಕೇಟರ್ ಟೀಚ್ ಮಾಡ್ತಾ ಇದ್ದಾರೆ. ನೀವು ಒಂದ್ಸಲ ಜಾಯ್ನ್ ಆದ್ರೆ ಎಲ್ಲಾ ಎಜುಕೇಟರ್ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಒಂದು ವರ್ಷಕ್ಕೆ 7,000 ರುಪೀಸ್ ಫೀಸ್ ಇದೆ, 7,000 ರುಪೀಸ್. ಓಕೆನಾ, ಟೆಸ್ಟ್ ಸೀರೀಸ್ ಕೂಡ ದೊರೆಯೋದಿಲ್ಲ ಹೊರಗಡೆ, ಕೆ ಎಸ್ ಟೆಸ್ಟ್ ಸೀರೀಸ್ ಕೂಡ 7,000 ರೂಪಾಯಿ ಸಿಗೋದಿಲ್ಲ ಅಲ್ವಾ. ನನ್ನ ರೆಫರಲ್ ಕೂಡ ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಸಂಜಯ್ ಲೈವ್ ಅಂತ ರೆಫರಲ್ ಕೂಡ ಯೂಸ್ ಮಾಡಿದ್ರೆ ಸ್ಪೇಸ್ ಇಲ್ದನ 10% ಡಿಸ್ಕೌಂಟ್ ದೊರೆತು 6,300 ರುಪೀಸ್ ಆಗತ್ತೆ ಫೀಸು. ದಿನಕ್ಕೆ ಎಷ್ಟು ಬೀಳ್ತಾ ಇದೆ, 18 ರುಪೀಸ್ ಬೀಳುತ್ತೆ ದಿನಕ್ಕೆ. ಓಕೆನಾ, ನೀವು ಒಂದು ತಿಂಗಳಿಗೆ 1,200 ರೂಪಾಯಿ ಲೈಬ್ರರಿ ಫೀಸ್ ಪೇ ಮಾಡ್ತಾ ಇರ್ತೀರಾ. ನೀವೇನಾದ್ರೂ ಅದಕ್ಕಿಂತ ಕಡಿಮೆ ಅಮೌಂಟ್ ನ ಇಲ್ಲಿ ಪೇ ಮಾಡಿದ್ರೆ, ತಿಂಗಳಿಗೆ 583 ರುಪೀಸ್ ಪೇ ಮಾಡಿದ್ರೆ 30ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ನಿಮ್ಮ ಮೊಬೈಲ್ ಅಲ್ಲಿ ಇರ್ತಾರೆ. ಯಾವಾಗ ಬೇಕಿದ್ರು ಡೌಟ್ ಕೇಳ್ಬೋದು, ಪೇರಿಸ್ ಕೇಳ್ಬೋದು, ಎಲ್ಲ ಫೆಸಿಲಿಟೀಸ್ ದೊರೆಯುತ್ತೆ. ಪ್ರತಿ 3 ಕ್ಲಾಸ್ ಆದ್ಮೇಲೆ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ನಿಮ್ಗೆ 3 ಕ್ಲಾಸ್ ಹಿಂದೆ ಏನ್ ತಿಳ್ಕೊಂಡಿರ್ತಾರಲ್ವಾ, ಅದರಲ್ಲಿ ಕ್ವೇರಿಸಿದ್ರೆ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದು.
ಸ್ಟ್ರಕ್ಚರ್ಡ್ ಕೋರ್ಸ್ಗಳು ಸಿಗುತ್ತೆ, ಸಿಲೆಬಸ್ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ, ಹಾಗೂ ಫ್ರೀ ಸ್ಪೆಷಲ್ ಕ್ಲಾಸ್ಗಳು ಕೂಡ ಇರುತ್ತೆ, ಫ್ರೀ ಕ್ಲಾಸಸ್ ಕೂಡ ಇರುತ್ತೆ. ನೀವು ಹೋಗಿ ಚೆಕ್ ಮಾಡ್ಬೋದು, ಅಟೆಂಡ್ ಮಾಡಿ ಫ್ರೀ ಕ್ಲಾಸಸ್ನ ನೋಡ್ಬೋದು. ಹಾಗೂ EMI ಆಪ್ಷನ್ ಕೂಡ ಇರುತ್ತೆ. ಏನು ಹೇಳಿ, ಈ 6,300 ರೂಪಾಯಿ ಫೀಸನ್ನು ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡಿದ್ರೆ, ಕ್ರೆಡಿಟ್ ಕಾರ್ಡ್ ಮೂಲಕ ಏನಾದರೂ ಪೇ ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೂಡ ದೊರೆಯುತ್ತೆ. ಫಸ್ಟ್ ಟೈಮ್ ಬಿಟ್ಟಿದ್ದಾರೆ, ಉಪಯೋಗ ಪಡ್ಕೊಳ್ಳಿ. ನಮ್ಮ ಟಾಪ್ ಎಜುಕೇಟರ್ಗಳು ಇವರು, ಇವ್ರ ಜೊತೆ 30ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ಟೀಚ್ ಮಾಡ್ತಾ ಇದ್ದಾರೆ ಪ್ಲಾಟ್ಫಾರ್ಮ್ ಅಲ್ಲಿ. ನಾನು ಕೂಡ ಈ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಕೋಣ. ಏನಾದ್ರು ಕ್ವೇರಿಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿರಿ, ಅಥವಾ ಅನಕಡೆ ಮೇಲೆ ನನ್ನನ್ನು ಫಾಲೋ ಮಾಡಿ ಮೆಸೇಜ್ ಮಾಡಿ ಕೇಳಿ ಆನ್ಸರ್ ಮಾಡ್ತೀನಿ. ಅನಕಡೆ ಮೇಲೆ ಫಾಲೋ ಮಾಡಿಬಿಟ್ಟು ಮೆಸೇಜ್ ಅಂತ ಬರುತ್ತೆ, ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೇಳ್ಬೋದು. ಓಕೆನಾ? ವಿಟಮಿನ್ ಎದು ಕೆಮಿಕಲ್ ನೇಮ್ ಅಂತ ಕೇಳಿದಾರೆ. ವಿಟಮಿನ್ ಎದು ಕೆಮಿಕಲ್ ನೇಮ್, ವಿಟಮಿನ್ಗಳು ಮತ್ತೆ ಅದರಿಂದ ಬರುವಂತಹ ಡಿಫಿಷಿಯನ್ಸಿ ಡಿಸೀಸಸ್ ಮತ್ತೆ ಕೆಮಿಕಲ್ ನೇಮ್ಗಳು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. 100% ಕ್ವಶನ್ ಅಂತ ಇರುತ್ತೆ. ಓಕೆನಾ? 100% ಕ್ವಶನ್ ಇರುತ್ತೆ, ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಳಿ. ವಿಟಮಿನ್ ಎದು ಕೆಮಿಕಲ್ ನೇಮ್ ಏನಾಗಿದೆ ಅಂದ್ಬಿಟ್ಟು, ಏನಾಗಿದೆ ವಿಟಮಿನ್ ಎ ಪಕ್ಕ ಎಲ್ಲಾಗೂ ಹೆಚ್ಚು ಕಮ್ಮಿ ನೆನಪಿರುತ್ತೆ. ನಿಯಾಸಿನ್ ವಿಟಮಿನ್ B3 ಇದು, ವಿಟಮಿನ್ B3 ನಿಯಾಸಿನ್ ಆಗಿದೆ. ಕ್ಯಾಲ್ಸಿಫಿರಾಲ್ ವಿಟಮಿನ್ D ಆಗಿದೆ. ರೆಟಿನಾಲ್ ವಿಟಮಿನ್ ಎದು ಕೆಮಿಕಲ್ ನೇಮ್ ಆಗಿದೆ. ವಿಟಮಿನ್ ಎದು ಕೆಮಿಕಲ್ ನೇಮ್ ರೆಟಿನಾಲ್ ಆಗಿದೆ. ಓಕೆನಾ? ಇದೇ ರೀತಿ ಬೇರೆ ಬೇರೆ ವಿಟಮಿನ್ಗಳದ್ದು ಕೂಡ ನೋಡಿ ತಿಳ್ಕೊಳ್ಳಿ. ಪ್ಲಸ್ ಅಲ್ಲಿ ಸಪ್ರೇಟ್ ಒಂದು ಕ್ಲಾಸ್ ಮಾಡ್ಕೊಂಡ್ಬಿಟ್ಟು ಫ್ಲೋ ಚಾರ್ಟ್ ಕೊಟ್ಟಿದ್ದೀನಿ, ಅಂದ್ರೆ ಮೈಂಡ್ ಮ್ಯಾಪ್ ಅನ್ನ ಮಾಡ್ಕೊಟ್ಟಿದ್ದೀನಿ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ. ಕೆಮಿಕಲ್ಸ್ ಯೂಸ್ಡ್ ಇನ್ ಕ್ಲೌಡ್ ಸೀಡಿಂಗ್, ಮೋಡ ಬಿತ್ತನೆಯಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ಗಳು ಯಾವುದು, ಮೋಡ ಬಿತ್ತನೆಯಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಮೋಡ ಬಿತ್ತನೆಯಲ್ಲಿ ಡ್ರೈ ಐಸ್ ಅನ್ನು ಕೂಡ ಸಮಟೈಮ್ಸ್ ಯೂಸ್ ಮಾಡ್ತಾರೆ. ಡ್ರೈ ಐಸ್ ಅಂದ್ರೆ ಏನು, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಡ್ರೈ ಐಸ್ ನ ಕೂಡ ಸಮಟೈಮ್ಸ್ ಯೂಸ್ ಮಾಡ್ತಾರೆ. ಮೇಜರ್ ಆಗಿ ಕ್ಲೌಡ್ ಸೀಡಿಂಗ್ ಅಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ ಯಾವ್ದು ಅಂತ ಹೇಳಿದ್ರೆ ಸಿಲ್ವರ್ ಅಯೋಡೈಡ್ ಅನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಕ್ಲೌಡ್ ಸೀಡಿಂಗ್ ಅಲ್ಲಿ ಸಿಲ್ವರ್ ಅಯೋಡೈಡ್ ಅನ್ನು ಉಪಯೋಗ ಮಾಡ್ತಾರೆ. ಎನರ್ಜಿ ಪ್ರೆಸೆಂಟ್ ಇನ್ ಕಂಪ್ರೆಸ್ಡ್ ಸ್ಪ್ರಿಂಗ್, ಕಂಪ್ರೆಸ್ ಮಾಡಿರುವಂತಹ ಒಂದು ಸ್ಪ್ರಿಂಗ್ ಅನ್ನು ನೀವು ಏನ್ ಮಾಡಿದಿರ, ಕಂಪ್ರೆಸ್ ಮಾಡಿ ಇಟ್ಕೊಂಡಿದೀರ. ಕಂಪ್ರೆಸ್ ಮಾಡಿರುವ ಸ್ಪ್ರಿಂಗ್ ಅಲ್ಲಿ ಇರುವಂತಹ ಶಕ್ತಿ ಯಾವ್ದಾಗಿದೆ, ಯಾವ ರೀತಿಯ ಶಕ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಪೊಟೆನ್ಶಿಯಲ್ ಎನರ್ಜಿ ಅಥವಾ ಪ್ರಚಲನ ಶಕ್ತಿ ಇದೆಯಾ, ಕೈನೆಟಿಕ್ ಎನರ್ಜಿ ಅಥವಾ ಚಲನ ಶಕ್ತಿ ಕಂಡು ಬರುತ್ತಾ, ಬೋತ್ ಕ್ಯಾನ್ ಬಿ ನೈದರ್ ಎ ನಾರ್ ಬಿ, ಯಾವ್ದಾಗಿದೆ ನೋಡಿ. ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು, ಪೊಟೆನ್ಶಿಯಲ್ ಇದೆ, ಪ್ರಚಲನ ಶಕ್ತಿ ಸ್ಟೋರ್ ಆಗಿರುವಂತ ಎನರ್ಜಿ ಅಂತ. ಸ್ಪ್ರಿಂಗ್ ಅಲ್ಲಿ ಏನಾಗಿದೆ, ಇವಾಗ ಎನರ್ಜಿ ಸ್ಟೋರ್ ಆಗಿದೆ, ಬಿಟ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಅಂದ್ರೆ ಏನು, ಚಲನ ಶಕ್ತಿ, ಚಲನೆ ಆಗ್ತಾ ಇದ್ರ ಕೈನೆಟಿಕ್ ಎನರ್ಜಿ ಅಂತ ಕರೀತಾರ. ಪೊಟೆನ್ಶಿಯಲ್ ಎನರ್ಜಿ ಸರಿಯಾದ ಉತ್ತರ ಆಗಿದೆ. ಸ್ಟೋರ್ ಆಗಿರುವಂತ ಎನರ್ಜಿ, ಸಿಂಟೆಕ್ಸ್ ಅಲ್ಲಿ ನೀರು ಸ್ಟೋರ್ ಆಗಿದೆಯಾ, ಪೊಟೆನ್ಶಿಯಲ್ ಎನರ್ಜಿ. ಡ್ಯಾಮ್ ಅಲ್ಲಿ ನೀರು ಸ್ಟೋರ್ ಆಗಿದೆಯಾ, ಪೊಟೆನ್ಶಿಯಲ್ ಎನರ್ಜಿ. ಉಯ್ಯಾಲೆಯನ್ನ ಎಳೆದು ಇಟ್ಕೊಂಡಿದೀರಾ, ಪೊಟೆನ್ಶಿಯಲ್ ಎನರ್ಜಿ. ಬಿಲ್ಲು ಬಾಣ ಬಿಡೋದಕ್ಕೆ ಮುಂಚೆ ದರ ಎಳೆದು ಇಟ್ಕೊಂಡಿದೀರಾ ಸ್ಟ್ರಿಂಗ್ ಅನ್ನ, ಪೊಟೆನ್ಶಿಯಲ್ ಎನರ್ಜಿ ಆಗಿದೆ. ಓಕೆನಾ? ಸ್ಟೀರಿಯೋ ಲಿಥೋಗ್ರಫಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಕ್ವಶನ್ ಕೇಳಿದಾರೆ, ಪ್ರಿವಿಯಸ್ ಇಯರ್ಸ್ ಅಲ್ಲಿ ಕ್ವಶನ್ ಕೇಳಿದಾರೆ ತುಂಬಾ ಸಲ, ರಿಪೀಟ್ ಆಗಿದೆ. ಸ್ಟೀರಿಯೋ ಲಿಥೋಗ್ರಫಿ ಅಂದ್ರೆ ಏನು ಅನ್ಬಿಟ್ಟು, ಸ್ಟೀರಿಯೋ ಲಿಥೋ, ಲಿಥೋ ಅಂದ ತಕ್ಷಣ ರಾಕ್ ಅಂತ ಅನ್ಕೋಬಿಡಿ, ಲಿಥೋ ಅಂದ ತಕ್ಷಣ ರಾಕ್ ಅಂತ ಅನ್ಕೋಬಿಡಿ. ಸ್ಟೀರಿಯೋ ಲಿಥೋಗ್ರಫಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಸ್ಟಡಿ ಆಫ್ ರಾಕ್ಸ್ ಪೆಟ್ರಾಲಜಿ ಅಂತ ಕರೀತಾರೆ. ಬಂಡೆಗಳ ಬಗ್ಗೆ ಏನ ಅಧ್ಯಯನ, ಕಲ್ಲುಗಳ ಬಗ್ಗೆ ಏನ ಅಧ್ಯಯನ, ಪೆಟ್ರಾಲಜಿ ಅಂತ ಕರೀತಾರೆ, ಪೆಟ್ರಾಲಜಿ ಅಂದ್ಬಿಟ್ಟು. ಓಕೆನಾ? 3D ಪ್ರಿಂಟಿಂಗ್ ಟೆಕ್ನಿಕ್ ಆಗಿದೆ ಸ್ಟೀರಿಯೋ ಲಿಥೋಗ್ರಫಿ ಬಂದ್ಬಿಟ್ಟು, 3D ಪ್ರಿಂಟಿಂಗ್ ಗೆ ಸಂಬಂಧಪಟ್ಟಿದೆ. 3D ಪ್ರಿಂಟಿಂಗ್ ಗೆ ಸಂಬಂಧಪಟ್ಟಿದೆ ಸ್ಟೀರಿಯೋ ಲಿಥೋಗ್ರಫಿ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ನೇಹಿತರಿಗೂ, ಧನ್ಯವಾದಗಳು. ಸಂಜಯ್ ಕುಮಾರ್ HP ನಾರಾಯಣ ಹೆಸರು. ಸಂಜಯ್ ಲೈವ್ ಅನ್ನ ರೆಫರಲ್ ಕೋಡು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪೇಮೆಂಟ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ. ಆಲ್ರೆಡಿ ರೆಫರಲ್ ಕೋಡು ಅಪ್ಲೈ ಆಗಿರತ್ತೆ. ಓಕೆನಾ? 6,300 ರೂಪೀಸ್ ನ ನೀವು ಆನ್ಲೈನ್ ಪೇಮೆಂಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಫೋನ್ ಪೇ, ಯಾವ್ದ್ರ ಮೂಲಕ ಆದ್ರೂ ಪೇಮೆಂಟ್ ಮಾಡ್ಬೋದು. 1 ಮಂತ್, 3 ಮಂತ್, 6 ಮಂತ್ಸ್, 1 ಇಯರ್, 2 ಇಯರ್ ಈ ರೀತಿಯಾದ ಪ್ಯಾಕೇಜ್ ಸಿಗುತ್ತೆ. ದಿ ಬೆಸ್ಟ್ ಅಂದ್ರೆ 1 ಇಯರ್ ಪ್ಯಾಕೇಜ್ ಇದೆ. 7,000 ರೂಪೀಸ್ ಗೆ 1 ವರ್ಷಗಳ ಕಾಲ ಎಲ್ಲಾ ಅಕ್ಸೆಸ್ ಸಿಗುತ್ತೆ. ಪ್ರತಿ ಕ್ಲಾಸ್ ನ ರೆಕಾರ್ಡ್ ಆಗಿರೋ ವಿಡಿಯೋ ಸಿಗುತ್ತೆ, ಪ್ರತಿ ಕ್ಲಾಸಿನ PDF ನೋಟ್ ಸಿಗುತ್ತೆ. ಓಕೆನಾ? 30ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ನಿಮ್ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ನೇಹಿತರಿಗೆ, ಧನ್ಯವಾದಗಳು. ಆಲ್ರೆಡಿ ಜಾಯ್ನ್ ಆಗಿರುವಂತಹ ಸ್ನೇಹಿತರು ಫೀಡ್ಬ್ಯಾಕ್ ನ ಕೊಟ್ಟಿದ್ದಾರೆ, ಈ ಪ್ಲಾಟ್ಫಾರ್ಮ್ ನ ಬಗ್ಗೆ ಪಾಸ್ ಮಾಡಿ ನೋಡ್ಬೋದು.
ಪ್ರತಿದಿನ 6 ಗಂಟೆ ಕ್ಲಾಸ್ ಇರುತ್ತೆ ನಂದು, ಪ್ರತಿದಿನ 6 PM ಕ್ಲಾಸ್ ಇರುತ್ತೆ. ಇವತ್ತು ನಾಳೆ ಇಂಟ್ರಾಕ್ಷನ್ ಇರೋದಿಲ್ಲ, ನಾಡಿನಿಂದ ಮತ್ತೆ ಇಂಟ್ರಾಕ್ಟಿವ್ ಸೆಷನ್ಸ್ ನ ಮಾಡ್ತಾ ಹೋಗೋಣ. ಆಯ್ತಾ, ಥ್ಯಾಂಕ್ ಯು ಆಲ್. ಫ್ರೀ ಸ್ಪೆಷಲ್ ಕ್ಲಾಸ್ಗಳು ಕೂಡ ಮಾಡ್ತಾ ಇರ್ತೀನಿ, ನನ್ನನ್ನು ಫಾಲೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸರ್ ಇಷ್ಟನೇ ಕ್ಲಾಸ್ ತಗೋತಾ ಇದಾರೆ ಅಟೆಂಡ್ ಮಾಡಿ ಅಂದ್ಬಿಟ್ಟು. ಆಯ್ತಾ, ಮತ್ತೆ ಯಾವ ಟಾಪಿಕ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಆಲ್ರೆಡಿ ಮಾಡಿರುವ ಎಲ್ಲ ಸ್ಪೆಷಲ್ ಕ್ಲಾಸ್ ಅನ್ನ ನೀವು ಹೋಗಿ ನೋಡ್ಬೋದು, ರೆಕಾರ್ಡ್ ಆಗಿರೋದು ಸಿಗುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಕೂಡ. ಪ್ರತಿದಿನ 6 ಗಂಟೆ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ. ಯಾರಾದ್ರೂ ಇನ್ನು ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಸಂಜಯ್ ಕುಮಾರ್ ಇಷ್ಟಿಂದ ಪ್ರೊಫೈಲ್ ಇದೆ, ಹೋಗಿ ಫಾಲೋ ಮಾಡಿ. ಓಕೆನಾ, ಥ್ಯಾಂಕ್ ಯು ಆಲ್. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ನೋಡಿ, ಅನ್ಅಕಾಡೆಮಿ ವೆಬ್ಸೈಟ್ ಇದೆ ಹಾಗೂ ಆ್ಯಪ್ ಸಿಗುತ್ತೆ, ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಡಿ. ಕರ್ನಾಟಕ PSC ಕ್ಯಾಟಗರಿ ಸೆಲೆಕ್ಟ್ ಮಾಡಿ, ಸಂಜಯ್ ಕುಮಾರ್ ಎಚ್ ಪಿ ಅಥವಾ ಸಂಜಯ್ ಎಚ್ ಪಿ ಅಂತ ಟೈಪ್ ಮಾಡಿದ್ರೆ ಲಿಂಕ್ ಇದೆ, ನನ್ನ ಪ್ರೊಫೈಲ್ ಲಿಂಕ್ ಕೂಡ ಇದೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ಕೊಂಡು ಬರುತ್ತೆ. ಕ್ಲಿಕ್ ಮಾಡಿದ್ರೆ ಗೂಗಲ್ ಅಲ್ಲಿ ಬರುತ್ತೆ. ಫಾಲೋ ಮಾಡಿಬಿಟ್ಟು ಏನಾದರೂ ಕ್ವೇರಿಸ್ ಇದ್ರೆ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು, ಫಾಲೋ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ ಕೇಳ್ಬೋದು. ನಾನು ಮಾಡ್ತಾ ಇರುವಂತಹ ಕೋರ್ಸ್ಗಳ ಡೀಟೇಲ್ ಎಲ್ಲ ಬರುತ್ತೆ. ಓಕೆನಾ, ತುಂಬ ಕ್ಲಾಸಸ್ ಆಲ್ರೆಡಿ ಮಾಡಿದ್ದೀನಿ, ಅಪ್ಕಮಿಂಗ್ ಕೋರ್ಸ್ಗಳು ತುಂಬ ಇದೆ, ಎಲ್ಲದನ್ನು ಕೂಡ ತಿಳ್ಕೋಬಹುದು. ಯಾವ ದಿನ ಯಾವ ಟಾಪಿಕ್ ಎಷ್ಟು ಗಂಟೆ ಕ್ಲಾಸ್ ಇರುತ್ತೆ ಅಂತ ಗೊತ್ತಾಗುತ್ತೆ, ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೋದು ಸಬ್ಸ್ಕ್ರೈಬ್ ಆದ್ಮೇಲೆ. ಓಕೆನಾ, ಥ್ಯಾಂಕ್ ಯು ಆಲ್. ಎಲ್ಲ ಸ್ನೇಹಿತರಿಗೂ ತುಂಬ ತುಂಬ ಧನ್ಯವಾದ. ನಾಳೆ ಕ್ಲಾಸಲ್ಲಿ ಸಿಗೋಣ, ಪ್ರತಿದಿನ 6 ಗಂಟೆಗೆ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ. ಥ್ಯಾಂಕ್ ಯು.